ಇದ್ದ ಮದುವೆಯಾಗಿ ಒಂದೊಂದು ಊರನ್ನು ಸೇರಿದ ಮೇಲೆ ನೋಡಬೇಕೆನ್ನುವಂತ ಆಸೆ ಇರೋ ಅವಕಾಶಗಳೆನ್ನುವುದು ಒದಗಿ ಬರಲಿಲ್ಲ. ಅಕ್ಕ ನಿನ್ನನ್ನು ಕಾಣಬೇಕೆನ್ನುವಂತ ಆಸೆ ಆದ. ಅದೇ ಸಮಯಕ್ಕೆ ಬ್ರಾಹ್ಮಣರು ಬಂದರು. ಸರಿ, ಬಂದಂತ ಅವರಲ್ಲಿ ಹೇಳಿ ಕಳುಹಿಸಿಕೊಟ್ಟ ಕಾರಣ ನಿನ್ನನ್ನು ನೋಡುವಂತ ಯೋಗ ನನಗೆ ಒದಗಿ ಬಂದಿತ್ತಿಂದು ತುಂಬಾ ಸಂತೋಷವಾಯಿತು. ಎಷ್ಟು ಕಷ್ಟ ಆಯ್ತು ಏನಲ್ವ ನಿನಗೆ ಬರುವಾಗ? ಬ್ರಾಹ್ಮಣರು ಮತ್ತೆ ಹೇಳಿದ್ರು, ನನ್ನನ್ನು ನೋಡ್ಬೇಕಂತ ಓಡೋಡಿ ಬಂದವಳ ನೀನು. ನನ್ನ ಪಾದಕ್ಕೆ ಎಷ್ಟು ನೋವಾಯ್ತು ಏನು ನಿನ್ನ ಪಾದದಲ್ಲಿ ಪದುಮ ರೇಖೆಗಳು? ಕಾರಣ ಒಂದೇ ದಿವಸ ನಮ್ಮವರು ಮನೆಗೆ ಬಂದಿದ್ರು. ಅವರು ಹಾಕಿರುವಂತಹ ಹಾಗೆ ಅದನ್ನು ನಾನು ಬೆಟ್ಟಿಗೋದೆ. ಹಾಗೆ ಆ ಪದ್ಮ ರೇಖೆಯನ್ನು ನನ್ನ ಕಾಲದಲ್ಲಿ ನಿನ್ನ ಕಾಲಿಗೆ ಬರುವುದಕ್ಕೆ ಅದ ಕಾರಣ. ನಾನು ಅದೇ ಹೇಗೆ ಅಂತ ನಾನು ತಿಳಿದುಕೊಳ್ಳೋದಕ್ಕ ಅದೇ ನೋಡುವುದು. ಅಕ್ಕ ನಿನ್ನ ನೋಡಿ ನನಗೆ ತುಂಬಾ ಸಂತೋಷ. ಪಾಷಾಣದ ಹಾಗೆ ನನಗೆ ಅನುಭವವಾಗ್ತಾ ಇದೆ. ಯಾಕಕ್ಕ ಏನಾಯ್ತು? ಕಾರಣ ನನ್ನವರ ದುಷ್ಟರನ್ನೆಲ್ಲ ವರ್ತಿಸಿದವರು ಅವರನ್ನು ಅಪ್ಪುವಂತಹ ಸಂದರ್ಭ. ನನ್ನ ಈ ಶರೀರ ಎನ್ನುವುದು ಕಠಿಣವಾಗಿ ಹೋಯಿತು, ಅಷ್ಟೇ ಬೇರೆ ಏನು. ಹಾಗ ಏನ್ ಹೇಳುವುದಕ್ಕ? ನಿನ್ನಷ್ಟು ಚಂದದವರು ಈ ಪ್ರಪಂಚದಲ್ಲಿ ಯಾರಿದ್ದಾರೆ ಹೇಳು? ಆದ್ರೂ ಆ ಕೃಷ್ಣನ ಮಾತಿಗೆ ಮರುಳಾಗಿ ನೀನು ಅವನನ್ನು ಮದುವೆಯಾಗುವಾಗ ಆಯ್ತು. ಬೇಕಿತ್ತ ನಿನಗೆ? ಅವನ ಬಗ್ಗೆ ಜನರಾಡಿಕೊಳ್ಳುವಂತ ಮಾತನ್ನು ನನಗೆ ಕೇಳಿದಾಗ ಸಹಿಸಿಕೊಳ್ಳುವುದಕ್ಕೆ ನನಗಾಗುವುದಿಲ್ಲ. ಬೆಣ್ಣೆ ಕಳ್ಳ, ಹೆಣ್ಣು ಮಕ್ಕಳ ಕಳ್ಳ, ಹೆಣ್ಣು ಮಕ್ಕಳಾಡಿದಾಗ ಅವುಗಳನ್ನೆಲ್ಲ ವಶವರ್ತಿಗಳನ್ನಾಗಿ ಮಾಡಿಕೊಳ್ಳುವವರಂತೆ. ಅಯ್ಯೋ, ಒಬ್ಬರಿಬ್ಬರಲ್ಲಂತೆ ಅವನ ಬಗ್ಗೆ ಬೇಕಿತ್ತಕ್ಕ ನಿನಗಿದು? ಅವನನ್ನು ಮದುವೆ ಆಗಿದ್ದು ನಿನಗೆ ಬೇಕಿತ್ತ ಅಂತ. ಅವನು ಕಲಿ ಗ್ರಗಿ ಸರಿ ಶಶಿಮುಖಿಯೇ.